ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಈ ವಿಡಿಯೋನಲ್ಲಿ ನಿಮಗೆ ಮಸಾಲ ವಾಟರ್ಮೆಲನ್ ಜ್ಯೂಸ್ ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ಆ್ಯಕ್ಚುಲಿ ಎಷ್ಟೊಂದು ಜನ ನೀವು ವಾಟರ್ಮೆಲನ್ ಜ್ಯೂಸ್ ನಾರ್ಮಲಾಗಿ ಮಾಡ್ತೀರಾ ಮನೇಲಿ ಬಟ್ ಮಸಾಲ ವಾಟರ್ಮೆಲನ್ ಜ್ಯೂಸು ಹೇಗೆ ಮಾಡೋದಂತ ಹೇಳ್ಕೊಡ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಆ್ಯಂಡ್ ತುಂಬ ಚೆನ್ನಾಗಿರುತ್ತೆ ಟೇಸ್ಟು ಖಂಡಿತ ಇದನ್ನೇ ನೀವು ಮನೇಲಿ ಟ್ರೈ ಮಾಡಿ ಅದಕ್ಕಿಂತ ಮೊದಲು ನೀವೇನಾದ್ರು ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾರೆ ಸಬ್ಸ್ಕ್ರೈಬ್ ಮಾಡಿ ಮರೆಯೋಕೆ ಹೋಗ್ಬೇಡಿ ಅವಾಗ ನಾನು ನಿಮ್ಗೆ ಏನೇ ವೀಡಿಯೋ ಹಾಕಿದ್ರೂ ನೋಟಿಫಿಕೇಶನ್ ಬರುತ್ತೆ ಸೊ ಬನ್ನಿ ಇವಾಗ ನಾನು ನಿಮಗೆ ಅದಕ್ಕೆ ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ಅಂತ ಹೇಳ್ಬಿಡ್ತೀನಿ ನೋಡ್ಕೊಳ್ಳಿ ಫಸ್ಟು ನೋಡಿ ಇವತ್ತು ವಾಟರ್ ಮೆಲನ್ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನೇ ತುಂಬ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿಕೊಂಡು ತೊಗೊಂಡಿದ್ದೀನಿ ಸ್ವಲ್ಪ ಪುದೀನ ಈ ಥರ ಪುದೀನ ಒಂದು ನಾಲ್ಕರಿಂದ ಐದು ಇದ್ರೂ ಸಾಕಾಗುತ್ತೆ ಐಸ್ ಕ್ಯೂಬ್ ಸ್ವಲ್ಪ ಆಮ್ಚೂರು ಪೌಡರ್ ಸ್ವಲ್ಪ ಚಾಟ್ ಮಸಾಲ ಸ್ವಲ್ಪ ಲೆಮನ್ ಒಂದು ತೊಗೊಂಡಿದ್ದೀನಿ ಸಕ್ಕರೆ ಸ್ವಲ್ಪ ನೀವು ಆಮ್ಚೂರು ಪೌಡರ್ ತೊಗೊಂಡ್ರೆ ಬೇಕಾದರೆ ಲೆಮನ್ನ ಸ್ಕಿಪ್ ಮಾಡ್ಕೊಬೋದು ನಾನಿವತ್ತು ಆಮ್ಚೂರು ಪೌಡರ್ ಯೂಸ್ ಮಾಡ್ತಾಯಿದ್ದೀನಿ ಇವಾಗ ಒಂದು ಜಾರ್ ತೊಗೊಂಡಿದ್ದೀನಿ ಅದರಲ್ಲಿ ನಾನು ವಾಟೋಮಿಲನ್ ಕಟ್ ಮಾಡ್ಕೊಂಡಿದ್ದೀನಲ್ಲ ಅದನ್ನು ಹಾಕ್ಕೊಂಬಿಡ್ತೀನಿ ಈಗ ಶುಗರ್ ಒಂದು ಟೂ ಟೇಬಲ್ ಸ್ಪೂನ್ ಅಷ್ಟು ಹಾಕ್ಕೊತಾ ಇದ್ದೀನಿ ಆ್ಯಕ್ಚುಲಿ ವಾಟೊಮೆಲನ್ನಲ್ಲಿ ಶುಗರ್ ಕಂಟೆಂಟ್ ಇರುತ್ತೆ ನೀವು ಬೇಕಾದರೆ ಶುಗರ್ ಇನ್ನೂ ಸ್ವಲ್ಪ ಕಡಿಮೆ ಹಾಕ್ಕೊಬೋದು ಈಗ ಪುದೀನ ಸ್ವಲ್ಪ ಹಾಕ್ಕೊತಾ ಇದ್ದೀನಿ ನಿಮ್ಗೇನಾದರೂ ಪುದೀನ ಟೇಸ್ಟು ಇಷ್ಟ ಅನ್ನೋರು ನೀವು ಜಾಸ್ತಿ ನಾನು ನಾನಿವತ್ತು ಒಂದು ನಾಲ್ಕರಿಂದ ಐದು ಹಾಕೊತಾ ಇದ್ದೀನಿ ಈಗ ಆಮ್ಚೂರ್ ಪೌಡರು ಇದನ್ನು ನಾನು ಹುಳಿಗೋಸ್ಕರ ಇದ್ದೀನಿ ನೀವು ಬೇಕಾ ಲೆಮನ್ ಕೂಡ ಹಾಕೊಬೋದು ಇದನ್ನು ಒಂದು ಪಿಂಚ್ ಇದ್ದೀನಿ ವಾಟರು ನೀರು ಒಂದು ಕಪ್ ತೊಗೊಂಡಿದ್ದೀನಿ ನೀವು ಎಷ್ಟು ಬೇಕೋ ಅಷ್ಟು ನೀರು ಉಯ್ಕೊಬೋದು ಸೊ ಇವಾಗ ಇದನ್ನು ನಾನು ಚೆನ್ನಾಗೆ ಬ್ಲೆಂಡ್ ಇದ್ದೀನಿ ನೀವು ಯಾವತ್ತು ಬ್ಲೆಂಡ್ ಮಾಡಬೇಕಾದ್ರೆ ಒಂದೇ ಸಮನೆ ಮಾಡಬಾರ್ದು ಸ್ವಲ್ಪೊತ್ತು ಆಫ್ ಮಾಡಿ ಆನ್ ಮಾಡಿ ನೀವು ಬ್ಲೆಂಡ್ ಮಾಡಬೇಕಾಗುತ್ತೆ ಸೊ ಇವಾಗ ಇದನ್ನು ನಾನು ಚೆನ್ನಾಗಿ ಬ್ಲೆಂಡ್ ಮಾಡ್ಕೊಂಬಿಡ್ತೀನಿ ಇಂಥ ಸಮ್ಮರ್ ಸೀಸನಲ್ಲಿ ನಮಗೆ ಈ ಥರ ಸೀಸನಲ್ ಫ್ರೂಟ್ ಎಲ್ಲ ಸಿಕ್ಕಿದಾಗ ಅದನ್ನು ತುಂಬ ನಾವು ಯೂಸ್ ಮಾಡಬೇಕಾಗುತ್ತೆ ಯಾಕಂದರೆ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದು ನಮಗೆ ಇವಾಗಿರೋ ಸಮ್ಮರ್ಗೆ ತಂಪಾಗಿ ಈ ಥರ ಮಾಡ್ಕೊಂಡು ಕುಡಿಯೋದ್ರಿಂದ ಆರೋಗ್ಯಕ್ಕೆ ಅಷ್ಟು ಒಳ್ಳೆಯದಿದು ಇವಾಗ ರೆಡಿಯಾಗಿದೆ ನಾನು ಇದನ್ನು ಗ್ಲಾಸ್ಗೆ ಟ್ರಾನ್ಸ್ಫರ್ ಮಾಡ್ಕೊತಾ ಇದ್ದೀನಿ ಈಗ ಐಸ್ ಕ್ಯೂಬ್ಸ್ ಹಾಕ್ಕೊತಾ ಇದ್ದೀನಿ ನೀವು ಬೇಕಾದ್ರೆ ಐಸ್ ವಾಟರ್ ಕೂಡ ಯೂಸ್ ಮಾಡ್ಕೊಬೋದು ಫೈನಲಾಗಿ ಸ್ವಲ್ಪ ಚಾಟ್ ಮಸಾಲ ಹಾಕ್ಕೊತಾ ಇದ್ದೀನಿ ನಿಮ್ಗೆ ಚಾಟ್ ಮಸಾಲ ಹಾಕಿ ನೋಡಿ ಆ ಟೇಸ್ಟೇ ಬೇರೆ ಇರುತ್ತೆ ಅದಕ್ಕೋಸ್ಕರ ಇವಾಗ ನಾನು ಚಿಕ್ಕ ಚಿಕ್ಕದಾಗ ವಾಟರ್ಮೆಲನ್ ಕಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಹಾಕೊತಾ ಇದ್ದೀನಿ ಸೊ ನೀವು ಜ್ಯೂಸ್ ಕುಡಿಬೇಕಾದ್ರೆ ಈ ವಾಟರ್ಮೆಲನ್ನ ಆವಾಗವಾಗ ನೀವು ಕಚ್ಚಿ ತಿನ್ನಬೇಕಾದ್ರೆ ಅದು ತುಂಬ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಫೈನಲ್ಲಾಗಿ ನಾನು ಸ್ವಲ್ಪ ಪುದೀನಿಂದ ಗಾರ್ನಿಷ್ ಮಾಡ್ಕೊತಾ ಇದ್ದೀನಿ ಅಷ್ಟೇ ಫ್ರೆಂಡ್ಸ್ ನೋಡಿದ್ರಲ್ಲ ಎಷ್ಟು ಕ್ವಿಕ್ಕಾಗೆ ಎಷ್ಟು ಈಸಿಯಾಗೆ ಮಸಾಲ ವಾಟರ್ಮೆಲನ್ ಜ್ಯೂಸ್ ಹೇಗೆ ಮಾಡೋದಂತ ನಿಮಗೆ ತೋರಿಸ್ಕೊಟ್ಟೆ ಖಂಡಿತ ರೆಸಿಪಿ ನೀವು ನಿಮ್ಮನ್ನು ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತೇಳಿ ನೀವು ಮಸಾಲ ಸೋಡಾಲ ಹೇಗೆ ಕುಡಿತೀರೋ ಅದೇ ಥರ ಇರುತ್ತೆ ಟೇಸ್ಟ್ ಅಷ್ಟು ಸಕ್ಕದಾಗಿರುತ್ತೆ ಅದು ಆರೋಗ್ಯಕ್ಕೆ ಅಷ್ಟೊಂದು ಒಳ್ಳೆಯದಲ್ಲ ಬಟ್ ಇದು ತುಂಬ ಒಳ್ಳೆಯದು ಖಂಡಿತ ಈ ರೆಸಿಪಿ ಟ್ರೈ ಮಾಡಿಬಿಟ್ಟು ಹೇಗಿತ್ತು ಅಂತ ಫೀಡ್ಬ್ಯಾಕ್ ಶೇರ್ ಮಾಡಿ ಸೊ ಈ ವಿಡಿಯೋ ನಿಮ್ಗೆ ತುಂಬ ಯೂಸ್ಫುಲ್ ಆಗಿತ್ತು ಅಂತ ಅನ್ಕೊತೀನಿ ಆ್ಯಂಡ್ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಎಲ್ಲರಿಗೂ ಶೇರ್ ಮಾಡಿ ಆ್ಯಂಡ್ ಇನ್ನು ನೀವು ಏನಾದರೂ ಸಬ್ಸ್ ಮಾಡ್ತಾರೆ ನನ್ನ ಚಾನಲ್ ನೋಡ್ತೀರ ಖಂಡಿತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅವಾಗ ನಾನು ನಿಮ್ಗೆ ಏನೇ ವೀಡಿಯೋ ಹಾಕೋ ನೋಟಿಫಿಕೇಶನ್ ಬರುತ್ತೆ ಸೊ ಇದೇ ಥರ ಕಂಟಿನ್ಯೂ ಸಪೋರ್ಟ್ ಕೊಡ್ತೀರಾ ಅನ್ಕೊತೀನಿ ಥ್ಯಾಂಕ್ ಯು ಆಲ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಕೀಪ್ ಸಪೋರ್ಟಿಂಗ್ ಬಾ ಬೈ ಸಿ ಆಲ್ ಇನ್ ನೆಕ್ಸ್ಟ್ ವೀಡಿಯೋ ಬಾಯ್ ಆಲ್